ಸರ್ ಕಡಕ್ಕಾಗಿ ಕಾದಿ ಹಾಕ್ಕೊಂಡು ಸಾರಿ ಕಾಕಿ ಹಾಕ್ಕೊಂಡು ಏಜೆ ತೋರಿಸಿದ್ದೀರಾ. ಸೊ ಇಷ್ಟು ಯಾವ್ದಾರ ಫೀಲ್ ಆಗ್ತದೆ ನಿಮಗೆ ಸ್ಕ್ರೀನ್ ಮೇಲೆ ನಿಮ್ಮ ನೀವು ನೋಡಿದ್ರೆ? ನಿಜವಾಗ್ಲೂ ನಿಮಗೆಲ್ಲ ಗೊತ್ತು, ಇವತ್ತು ದೃಶ್ಯಂ 2 ರಿಲೀಸ್ ಆಗಿದೆ, ನಮ್ಮದು ರಿಲೀಸ್ ಆಗಿದೆ, ಸೇಮ್ ಜಾನರ್ ಅಂತ. ನಿಜವಾಗ್ಲೂ ತುಂಬ ತುಂಬಾ ಟೆನ್ಷನಲ್ಲಿದ್ದೆ. ಆದರೆ ಈ ಥರ ಒಂದು ಸಿಂಗಲ್ ಲೀಡಾಗೆ ಒಂದು ಇವಾಗ ತಾನೇ ಈ ಸಿನಿಮಾ ಇಂದನೇ ಒಂದು ಸಿಂಗಲ್ ಲೀಡಾಗಿ ಎಂಟ್ರಿ ಕೊಟ್ಟೆ. ಆದರೆ ಈ ಓಪನಿಂಗ್ ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಆಗಲಿ, ಕಾಲ್ಸ್ ಆಗಲಿ, ಮೆಸೇಜಸ್ ಆಗಲಿ, ನಿಜವಾಗ್ಲೂ ಐ ಆಮ್ ಬ್ಲೆಸ್ ಟು ಸಿ ಆಲ್ ದಿಸ್. ಐ ಕ್ಯಾನ್ ಟೆಲ್ ಯು ಲೈಕ್ ಅಜಿತ್ ಮತ್ತು ಶಕ್ತಿ ಬಂದು ದೇ ಹ್ಯಾವ್ ಡನ್ ಎ ಫ್ಯಾಬ್ಯುಲಸ್ ವರ್ಕ್. ಸೊ ಅವರಿಂದನೇ ಹೇಳ್ಬೇಕಂದ್ರೆ ನಾವು ತೆರೆ ಮುಂದೆ ಹೀರೋ ಕಾಣಿಸ್ಕೊಳ್ತೀವಿ, ತೆರೆ ಹಿಂದೆ ನಮ್ಮನ್ನ ಹೀರೋ ಕಾಣಿಸೋದಕ್ಕೆ ಅವರೇ ರೀಸನ್. ಸೊ ನಿಜವಾಗ್ಲೂ ವೆರಿ ಬ್ಲೆಸ್ ಟು ಬಿ ಇನ್ ದಿಸ್ ಟೀಮ್. ಆ್ಯಕ್ಚುಲಿ ಸಿನಿಮಾ ನೋಡಾದ್ಮೇಲೆ ಗೊತ್ತಾಯಿತು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಒಂದು ತೃಪ್ತಿ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಡಬ್ಬಿಂಗ್ ಬಿಟ್ಟು ನಾನು ಸಿನಿಮಾ ನೋಡೇ ಇದ್ದಿಲ್ಲ, ನಾನು ಥಿಯೇಟ್ರಲ್ಲೇ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತಲೇ ಇದ್ದಿದ್ದು. ಸೊ ಫೈನಲಿ ನೋಡಿದಾಗ ತುಂಬಾ ಖುಷಿ ಆಯಿತು. ಈ ಮೂವಿಯಲ್ಲಿ ನಾನು ಆ್ಯಸ್ ಅ ಸಿಂಗಲ್ ಲೀಡ್ ಕಾಣಿಸ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಪಡ್ತಾ ಇದ್ದೀನಿ. ಇವತ್ತು ಆಡಿಯನ್ಸ್ ಜೊತೆ ಸಿನಿಮಾ ನೋಡಬೇಕು ಯಾವ ಥರ ಫೀಲ್ ಆಯಿತು ನಿಮಗೆ? ಅವರು ಪ್ರತಿಯೊಂದು ಮೂಮೆಂಟ್ ಎಂಜಾಯ್ ಮಾಡ್ತಿರ್ತಾರೆ, ಕೆಲವೊಂದು ಭಯ ಪಡ್ತಾ ಇರ್ತಾರೆ, ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಚಪ್ಪಾಳೆ ಹೊಡೆದ್ರು. ಸೊ ಯಾವುದು ಮೂಮೆಂಟ್ ನಿಮ್ಗೆ ತುಂಬ ಇಷ್ಟ ಆಯ್ತು ಸರ್? ಒಂದು ಚಪ್ಪಾಳೆ, ಒಂದು ಬಿಡ್ಜಿಲು, ಒಂದು ಸೆಲ್ಫಿಗೋಸ್ಕರನೇ ಇವತ್ತು ನಾವು ಆರ್ಟಿಸ್ಟ್ಗಳು ಆ ವರ್ಷಾನ್ಗಟ್ಟಲೆ ಲೈಕ್ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬರ್ತೀವಿ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನೋಡಿದ್ದು ಏನಂತ ಹೇಳಿದ್ರೆ ಆ ಸೆಂಟಿಮೆಂಟ್ ಸೀನ್ಸಲ್ಲೆಲ್ಲ ಆಡಿಯನ್ಸ್ ತುಂಬಾ ಕನೆಕ್ಟ್ ಆಗಿ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಅದು ನಿಜವಾಗ್ಲೂ ನನಗೆ ಒಂದು ಇದಾಯಿತು, ಓಕೆ ಫೈನ್, ಏನೋ ಒಂದು ಮಾಡಿದ್ದೀನಪ್ಪ ಇಂಡಸ್ಟ್ರಿಯಲ್ಲಿ, ಏನೋ ಒಂದು ಮಾಡಿದ್ದೀನಿ ಈ ಫಿಲಮಲ್ಲಿ ಅಂತ. ಇಲ್ಲ, ಓಕೆ, ತುಂಬ ಜನ ಈ ಕ್ವೆಶನ್ಸ್ ಕೇಳಿದ್ರು. ಆದರೆ ಇದು ಬಂದು ನೆಕ್ಸ್ಟ್ ಸಿನಿಮಾಗೋಸ್ಕರ ಈ ಲುಕ್ ಬಿಟ್ಟಿದ್ದೀನಿ. ಸೊ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಕ್ಲೀನ್ ಶೇವ್ ಮಾಡಿಸ್ಕೊಂಡಿದ್ರು. ಸೊ ಎರಡು ಲುಕ್ ಬರುತ್ತೆ ಈ ಸಿನಿಮಾಲಿ. ಸೊ ಕ್ಲೀನ್ ಶೇವಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅವ್ರನ್ನೇ ಕೇಳಬೇಕು. ಆ್ಯಕ್ಚುಲಿ ಪಕ್ಕದಲ್ಲಿ ಕೂತ್ಕೊಂಡು ಅವರು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಶಿ ವಾಸ್ ವೆರಿ ಕನೆಕ್ಟೆಡ್. ನಾನು ಹೇಳಿದ್ನಲ್ಲ, ನಾನು ಆ ಎಮೋಷನ್ ಸೀನ್ಸ್ಗೆಲ್ಲ ಫುಲ್ ಹತ್ಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ರು. ಹೇಳ್ಬೇಕಂದ್ರೆ ಥಿಯೇಟ್ರಲ್ಲಿ ಯಾವಾಗ ಒಂದು ಎಮೋಷನ್ ಸೀನ್ ಆಗಲಿ ಇಲ್ಲ ಒಂದು ಸಸ್ಪೆನ್ಸ್ ಸೀನ್ಗಾಗಲಿ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೋ ಅಲ್ಲಿ ಓಕೆ ಫೈನ್, ಏನೋ ಕನೆಕ್ಟ್ ಆಗಿದ್ದಾರೆ ಅಂತ. ಸೊ ಇವತ್ತು ಆ ಸಿನಿಮಾಲಿ ನಾನು ಅದನ್ನ ಅನುಭವ ಪಟ್ಟೆ. ಸೊ ವೆರಿ ಹ್ಯಾಪಿ ಫಾರ್ ದಟ್. ಫೈನಲಿ ನಿಜವಾಗ್ಲೂ ಈ ಓಪನಿಂಗ್ ಕೊಟ್ಟಿದ್ದಕ್ಕೆ, ಈ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ವೆರಿ 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 ಥ್ಯಾಂಕ್ಫುಲ್ ಟು ಯು ಆಲ್. ನಾನು ಯಾವಾಗಲೂ ಅಷ್ಟೇ, ನಾನು ಫ್ಯಾನ್ಸ್ನ ನಾನು ಫ್ಯಾನ್ಸ್ ಅಂತ ಕರೆಯಲ್ಲ, ನಾನು ಫ್ರೆಂಡ್ಸ್ ಅಂತ ಹೇಳ್ತೀನಿ. ನಿಜವಾಗ್ಲೂ ಈ ಫ್ರೆಂಡ್ಗೆ ನೀವೆಲ್ಲ ಕೈ ಹಿಡಿದಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಸೊ ಇದು ಜಸ್ಟ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ದಯವಿಟ್ಟು ಮುಂದಕ್ಕೆ ನೀವು ಕೈ ಹಿಡಿದಿರಾ ಅಂತ ನಂಬ್ಕೊಂಡಿದ್ದೀನಿ. ಸೊ ದಯವಿಟ್ಟು ಕೈ ಹಿಡೀರಿ. ರೈಮ್ಸ್ ಇವತ್ತೇ ರಿಲೀಸ್ ಆಗಿರೋದು, ಸೊ ಇನ್ನೂ ಜರ್ನಿ ತುಂಬಾ ಇದೆ. ಸೊ ದಯವಿಟ್ಟು ಈಗಲೇ ಟಿಕೆಟ್ ಬುಕ್ ಮಾಡಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಸರ್ ಮತ್ತೆ ಫ್ರೆಂಡ್ಸ್ ಅಂತ ಹೇಳಿದ್ರೆ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ ಹೋಗ್ತಾ ಇದ್ದೀರಾ? ಡೆಫಿನೆಟ್ಲಿ. ನಾನು ಏನು ಅನೌನ್ಸ್ ಮಾಡಿದ್ದೆ, ಒಂದು ಗ್ರೂಪ್ ಆಫ್ ಟಿಕೆಟ್ಸ್ ಬುಕ್ ಮಾಡಿ ನನಗೆ ಮೆಸೇಜ್ ಇಲ್ಲ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಜೊತೆ ನಾನು ಸಿನಿಮಾ ನೋಡ್ತೀನಿ ಹತ್ರದಲ್ಲಿದ್ರೆ ಅಂತ. ಡೆಫಿನೆಟ್ಲಿ ನಾನು ಹೋಗಿ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಜಿ ಟಿ ಮಾಲ್ಗೆ ಹೋಗ್ತಾ ಇದ್ದೀನಿ 3-4 ಶೋಗೆ. ಅಲ್ಲೂ ಸ್ವಲ್ಪ ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಸೊ ಅವ್ರನ್ನೂ ವಿಸಿಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಯಾರನ್ನೂ ಬಿಡಲ್ಲ, ನಮಗೋಸ್ಕರ ನಮ್ಮನ್ನ ನೋಡೋದಕ್ಕೆ ಸಿನಿಮಾ ನೋಡೋಕ್ಕೆ ಬರ್ತಾರೆ, ನಾವೇನಕ್ಕೆ ಅವ್ರಿಗೋಸ್ಕರ ಹೋಗ್ಬಾರ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮಿಂದನೇ, ನೀವು ಯೂಟ್ಯೂಬರ್ಸ್ ಎಲ್ಲ ಇವತ್ತು ಸಕ್ಕದಾಗೆ ಏನು ಬೇರೆ ರೇಂಜಲ್ಲಿ ರೀಚ್ ಆಗ್ತಾ ಇದ್ದೀರಾ. ನಿಜವಾಗ್ಲೂ ಯೂಟ್ಯೂಬರ್ಸ್, ನಿಜವಾಗ್ಲೂ ನಾನು ಹೇಳ್ಬೇಕಂತ ಹೇಳಿದ್ರೆ ಇವಾಗ ಒಂದು 3-4 ಡೇಸಲ್ಲಿ ಏನು ಯೂಟ್ಯೂಬರ್ಸ್ ಮೀಟು ಡಿಜಿಟಲ್ ಮೀಟ್ ಎಲ್ಲ ಆಯಿತು, ಸೂಪರ್ ರೆಸ್ಪಾನ್ಸ್ ಬಂದಿದೆ. ನಮಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ರೈಮ್ ಸಿನಿಮಾ ಅಂತ ನಾನು ಎಲ್ಲೋದ್ರೂ ಕೇಳ್ತಾರೆ, ಅಣ್ಣ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ, ಆ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಅಂತ. ನಿಜವಾಗ್ಲೂ ವೆರಿ ಬ್ಲೆಸ್ಡ್ ಟು ಹ್ಯಾವ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.